ಕಾಡು ಪ್ರಾಣಿಗಳಿಗೆ ಬಲಿಯಾಗ್ತೀನಿ ಅನ್ನೋಂಥ ಜನರ ಚಿಂತೆ ಆದರೆ ನನಗೆ ಜನರಿಗೆ ಎಲ್ಲಿ ಬಲಿಯಾಗ್ತೀನೋ ಅನ್ನೋಂಥದ್ದು ನನ್ನ ಚಿಂತೆ. ಕಾಡು ಪ್ರಾಣಿಗಳು ಯಾವತ್ತೂ ಏನೂ ಮಾಡಲ್ಲ, ಹುಡುಗರೇ ಮಾಡದೇ ಇರೋವಂಥದ್ದು. ಆ ಥರ ಧೈರ್ಯ ಮಾಡಲ್ಲ ಯಾರು ಹುಡುಗರು. ಅಯ್ಯೋ ನಾಳೆ ಏನು, ಎಲ್ಲಿ ಉಳ್ಕೊಳ್ಳೋದು ಇವತ್ತು ರಾತ್ರಿ ಅಂತ ಯೋಚನೆ ಮಾಡ್ತಾರೆ. ನಾನು ಮತ್ತೆ ಮತ್ತೆ ಕೇಳಿದೆ, ಅಮ್ಮ ಅಮರನಾಥಿಗೆ ಹೋಗ್ತಾ ಇರೋದು, ನಾನು ಕಾಶ್ಮೀರಿಗೆ ಹೋಗ್ತಾ ಇರೋದು, ಒಬ್ಬಳೇ ಹೋಗ್ಬೇಕಾ ಅಂತ. ಮೊದಲನೇದಾಗಿ ನಾನು ಸ್ಕೂಟರ್ ಬಗ್ಗೆ ಒಂದು ಸಣ್ಣ ಪರಿಕಲ್ಪನೆ ತಗೊಂಡೆ, ಹೇಗಿರುತ್ತೆ ಏನಿರುತ್ತೆ. ನನ್ನ ವೆಸ್ಪಾ ಉಳಿದೆಲ್ಲ ಸ್ಕೂಟರ್ಗಳಿಗಿಂತ ಹೇಗೆ ವಿಭಿನ್ನವಾಗಿದೆ ಅನ್ನೋವಂಥದ್ದನ್ನು ಮುಂಚಿಂದ ಅಂದರೆ ತಗೊಂಡಾಗಿಂದ ನನಗೆ ಹೆಮ್ಮೆ ಇತ್ತು. ವೆಸ್ಪಾ ಅಂತ ಹೇಳಿದರೆ ಈಗಲೂ ಕೂಡ ಸ್ಕೂಟರ್ಗಳಲ್ಲಿ, ಬೈಕ್ಗಳಲ್ಲಿ ರಾಯಲ್ ಎನ್ಫೀಲ್ಡ್ ಹೇಗೋ ಹಾಗೆ ಸ್ಕೂಟರ್ಗಳಲ್ಲಿ ವೆಸ್ಪಾ ಅನ್ನೋಂಥ ಮಾತಿದೆ. ಹಾಗೆ ಆ ಒಂದು ನಂಬಿಕೆಯೇ ನನಗೆ ಇದರಲ್ಲಿ ಹೋಗೋದಕ್ಕೆ, ಪಯಣ ಹೋಗೋದಕ್ಕೆ ನನಗೆ ಒಂದು ರೀತಿಯಲ್ಲಿ ಪ್ರೇರಣೆ ಅಂತ ಹೇಳ್ಬೋದು. ಅದರೊಳಗಡೆ ಸಿಂಪಲ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಲ್ವ, ಹಾಗೆ ಸೀಟ್ ಕೆಳಗಡೆದದು ಇಡೋವಂತಹ ಜಾಗದ ಅದೊಂದು ಟಬ್ ಥರದ್ದು ತೆಗೆದಿಟ್ಬಿಟ್ರೆ ಸಣ್ಣ ಪುಟ್ಟ ಅಲ್ಲೇ ಮಾಡ್ಕೊಳ್ಳೋವಂಥದ್ದು, ಅಕಸ್ಮಾತ್ ಕೆಟ್ಟರೆ ಅಲ್ಲೇ ಸಣ್ಣ ಪುಟ್ಟ ನಿರ್ವಹಣೆ ಮಾಡ್ಕೊಳ್ಳೋವಂಥದ್ದನ್ನು ಎರಡು ದಿನ ಹೋಗಿ ನಾನಲ್ಲಿ ಶೋರೂಮ್ ಕೆಳಗಡೆ ಅಲ್ಲೇನು ಸರ್ವಿಸ್ ಮಾಡ್ತಾರಲ್ಲ ಆ ಜಾಗದಲ್ಲಿ ಹೋಗಿ ನೋಡಿಕೊಂಡು ಅವರ ಹತ್ರ ಕೇಳಿಕೊಂಡು ಹೀಗೆ ಒಂದು ವಾರಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಂತ ಅವರು ಇನ್ನೂ ಧೈರ್ಯ ಕೊಟ್ಟರು ನನಗೆ. ಒಂದೇ ದಿನದಲ್ಲಿ 750 ಕಿಲೋಮೀಟರ್ ಹೋಗಿರುವಂತಹ ದಾಖಲೆ ಇದೆ, ನೀವು ಆರಾಮಾಗಿ ನಿಮ್ಮೆಲ್ಲ ಸೋಲೋ ಟ್ರಿಪ್ಪನ್ನು ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಅಲ್ಲಿ ನನಗೆ ಒಂದು ಮಾನಸಿಕ ತಯಾರಿಗೆ ಸಹಾಯ ಆಯಿತು, ಒಂದು ಗಟ್ಟಿ ಆಗೋದಕ್ಕೆ ಸಹಾಯ ಆಯಿತು. ಇಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ಇರುತ್ತಲ್ವ, ಎಷ್ಟು ಸುರಕ್ಷಿತ, ಎಲ್ಲೋ ಕಾಡಲ್ಲಿ ಹೋಗ್ತಾ ಇರ್ತೀನಿ ಮಧ್ಯೆ ನಿಂತರೆ ಏನು ಮಾಡೋದು. ಜನರಿಗೆ ನಾನು ಕಾಡು ಪ್ರಾಣಿಗಳಿಗೆ ಬಲಿಯಾಗ್ತೀನಿ ಅನ್ನೋಂಥದ್ದು ಜನರ ಚಿಂತೆ ಆದರೆ ನನಗೆ ಜನರಿಗೆ ಎಲ್ಲಿ ಬಲಿಯಾಗ್ತೀನೋ ಅನ್ನೋಂಥದ್ದು ನನ್ನ ಚಿಂತೆ. ಕಾಡು ಪ್ರಾಣಿಗಳು ಯಾವತ್ತೂ ಏನೂ ಮಾಡಲ್ಲ, ಮನುಷ್ಯರದೇ ಭಯ ಅಲ್ವಾ. ಹಾಗೆ ಆ ಕಾಡು ಪ್ರಾಣಿಗಳು ಬಂದಾಗ ಹೇಗೆ ಮಾಡಬೇಕು, ಎಷ್ಟು ದೂರ ನಿಲ್ಲಬೇಕು, ಏನು ಮಾಡಬೇಕು, ಹೇಗೆ ಸ್ಥಿರವಾಗಿರಬೇಕು, ನಾವು ಒಂದೊಂದು ಪ್ರಾಣಿಗೂ ಒಂದೊಂದು ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆನೆ ಬಂದರೆ, ಹುಲಿ ಬಂದರೆ, ಹಾವು ಬಂದರೆ, ಆ ಡಿಸ್ಕವರಿ ಚಾನಲಲ್ಲಿ ನೋಡ್ತಾ ಇದ್ದೆ ಯಾವ್ಯಾವ ಪ್ರಾಣಿ ಬಂದಾಗ ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು. ಆನೆ ಎದುರುಗಡೆ ಬಂದರೆ ಆನೆಯ ವಿರುದ್ಧ ದಿಕ್ಕಿಗೆ ಗಾಳಿ ಬೀಸುವಂತಹ ದಿಕ್ಕಿಗೆ ನಾವು ನಿಂತ್ಕೊಳ್ಬೇಕು. ಅಕಸ್ಮಾತ್ ಬಂತು ಅಂತ ಹೇಳಿದ್ರೆ ಸ್ಥಿರವಾಗಿ ನಿಂತುಬಿಟ್ರೆ ಅವುಗಳು ತಮ್ಮ ಪಾಡಿಗೆ ತಾವು ಹೊರಟೋಗ್ಬಿಡ್ತವೆ, ಅಂದರೆ ಇವರಿಂದ ಅಪಾಯ ಇಲ್ಲ ಅಂತ ಹೇಳಿ. ಹೀಗೆ ಪ್ರಾಣಿಗಳದಕ್ಕೆ ಇನ್ನು ಗಾಡಿ ತಯಾರಿ ಅದಕ್ಕಾಯಿತು. ಮನಸ್ಸಿನಿಂದ ಗಟ್ಟಿಯಾಗಿದೆ. ಏನೇ ಬರಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಅಪ್ಪ ಅಮ್ಮ ಅಣ್ಣನ ಕಡೆ ನೋಡ್ತಿದ್ವಿ, ಈಗ ಆ ಥರ ನೋಡೋದು ಬೇಡ, ಎಲ್ಲ ನಿರ್ಧಾರಗಳನ್ನು ನಾನೇ ತೊಗೊಳ್ಬೇಕು ಅಂತ ಹೇಳಿ. ಮೊದಲಾದರೆ ಹೋಟೆಲ್ಗೆ ಹೋದಾಗ ಒಬ್ಬಳೇ ಕುತ್ಕೊಂಡು ಊಟ ಮಾಡೋವಂಥದ್ದು ಯಾವತ್ತೂ ಬಂದಿರಲಿಲ್ಲ, ಈಗ ಹೊರಗಡೆ ಹೋದಾಗ ಒಬ್ಬಳೇ ಕುತ್ಕೊಂಡು ಊಟ ಮಾಡಬೇಕಾಗತ್ತೆ. ಈ ಥರದ್ದಕ್ಕೆ ಎಲ್ಲದಕ್ಕೂ ಮಾನಸಿಕವಾಗಿ ತಯಾರಿಯಾಗಿದ್ದು, ಒಂದಷ್ಟು ಉಳಿತಾಯದ ಹಣ ಇತ್ತು. ಅಪ್ಪ ಅಮ್ಮ ಅಣ್ಣ ಕೊಡ್ತಾರೆ ಕೊಡಲ್ಲ ಅಂತಲ್ಲ, ಆದರೂ ನಾನು ಉಳಿಸಿರುವಂತಹ ಹಣದಲ್ಲೇ ನಾನೇ ಹೋಗೋಣ ಅಂತ ಹೇಳಿ ಆರ್ಥಿಕವಾಗಿಯೂ ಹಾಗೆ ತಯಾರಿಯನ್ನು ಮಾಡಿಕೊಂಡಿದ್ದು. ಉಳ್ಕೊಳ್ಳೋದಕ್ಕೆ ಈ 5,000 ಕಿಲೋಮೀಟ್ರ್ಗಳ ಇದರಲ್ಲಿ ಉಳ್ಕೊಳ್ಳೋದಕ್ಕೆ ಯಾವಾಗಲೂ ಅಲ್ಲೇ ಹೋಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಿದ್ದು. ಮುಂಚೆನೆ ಹೋಗಿ ರೂಮ್ ಬುಕ್ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಹೊಸತನ ಅನ್ನೋಂಥದ್ದಿರಲ್ಲ. ನೋಡೋಣ, ಹುಡುಗರೇ ಮಾಡದೇ ಇರೋವಂಥದ್ದು, ಆ ಥರ ಧೈರ್ಯ ಮಾಡಲ್ಲ ಯಾರು ಹುಡುಗರು. ಅಯ್ಯೋ ನಾಳೆ ಏನು, ಎಲ್ಲಿ ಉಳ್ಕೊಳ್ಳೋದು ಇವತ್ತು ರಾತ್ರಿ ಅಂತ ಯೋಚನೆ ಮಾಡ್ತಾರೆ. ನಾನು ಅಲ್ಲಿ 7 ಗಂಟೆವರೆಗೂ ಒಂದು ಕಡೆ ಹೋಗಿ ನಿಂತರೆ ಅಲ್ಲಿ ಎಲ್ಲಿ ಉಳ್ಕೊಳ್ಳೋಕೆ ಏನು ವ್ಯವಸ್ಥೆ ಆಗುತ್ತೋ ಅದನ್ನು ಮಾಡ್ಕೊಳ್ಳೋಣ. ತೀರಾ ಆಗದೆ ಇದ್ದಾಗ 99% ನಾನು ಪ್ರಯತ್ನ ಹಾಕ್ತೀನಿ, ಇನ್ನು 1% ಆಗದೆ ಇದ್ದಾಗ ಯಾರು ಕರೆ ಮಾಡಿ ಯಾರಿಗಾರು ಇಂಥ ಕಡೆ ಉಳ್ಕೊಳ್ಳೋ ಇಲ್ಲಿ ಬಂದಿದ್ದೀನಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಬೋದು ಅಂದರೆ ಖಂಡಿತ ಮಾಡ್ತಾರೆ. ಆ ಥರದ ಜನ ನನಗೆ ಸಿಕ್ಕಿದ್ದಾರೆ, ಅದೊಂದು ಪುಣ್ಯ. ಹಾಗಾಗಿ ಪ್ರತಿ ಹೆಜ್ಜೆ ಇಟ್ಟಾಗೂ ಈ ಥರದೊಂದು ಅನುಭವ ಆಗಿ ನನ್ನ ತಯಾರಿ ಮತ್ತೊಂದಷ್ಟು ಹೆಚ್ಚಾಗೋದಕ್ಕೆ, ಮತ್ತೊಂದಷ್ಟು ಗಟ್ಟಿಯಾಗೋದಕ್ಕೆ ಸಹಾಯ ಆಯಿತು. ಮೊದಲನೇದಾಗಿ ಅಮ್ಮಂಗೆ ನಾನು ಏನೇ ಇದ್ರೂ ಕೇಳುವಂಥದ್ದು, ಅಮ್ಮ ಅದಕ್ಕೆ ಫಸ್ಟ್ ನಾನು ಕೇಳಿದ್ದು ಅಮರನಾಥ್ ಯಾತ್ರೆಗೆ ಒಬ್ಬಳೇ ಹೋಗಬೇಕು ಅಂತ ಹೇಳಿ. ಅಮ್ಮ ಕೂತಿದ್ರು, ನಾನು ಸುಮ್ಮನೆ ಕೇಳಿದೆ ಅಮರನಾಥ್ ಯಾತ್ರೆಗೆ ಒಬ್ಬಳೇ ಹೋಗ್ತೀನಿ ಅಂತ. ಅಮ್ಮ ತುಂಬ ಕ್ಯಾಶುವಲಾಗಿ, ಆಯಿತು ಹೋಗು ಅಂತ. ನಾನು ಮತ್ತೆ ಮತ್ತೆ ಕೇಳಿದೆ, ಅಮ್ಮ ಅಮರನಾಥಿಗೆ ಹೋಗ್ತಾ ಇರೋದು, ನಾನು ಕಾಶ್ಮೀರಿಗೆ ಹೋಗ್ತಾ ಇರೋದು, ಒಬ್ಬಳೇ ಹೋಗಬೇಕಾ ಅಂತ. ಹೋಗು ಬಾ, ಅದಕ್ಕೇನಂತೆ ಅಂತಂದರು. ಸಂಜೆ ಅಣ್ಣ ಬಂದ ಬ್ಯಾಂಕ್ ಮುಗಿಸ್ಕೊಂಡು ಅಣ್ಣನ ಕೇಳಿದೆ, ಅಣ್ಣನು ಹ್ಞೂ ಅಂತ ಹೇಳಿದ್ರು. ಎಲ್ಲಿಂದಲೂ ನಕಾರಾತ್ಮಕ ಉತ್ತರಗಳು ನನಗೆ ಬಂದೇ ಇಲ್ಲ. ಹಾಗಾಗಿ ಅಂದರೆ ಒಂದು ಹಿಂಜರಿಕೆ ಅನ್ನೋವಂಥದ್ದು ಅವರಲ್ಲೂ ಇರಲಿಲ್ಲ. ಅದು ಎಲ್ಲಿಂದ ಅವರಿಗೆ ಆ ಒಂದು ಆತ್ಮವಿಶ್ವಾಸ ಇತ್ತೋ ನನ್ನ ಮಗಳು ಹೋಗಿ ಬರ್ತಾಳೆ ಅಂತ ಹೇಳಿ ಅದು ಗೊತ್ತಿಲ್ಲ. ಆದರೆ ಪ್ರತಿ ಬಾರಿ ಹೋಗ್ತೀನಿ ಅಂತ ಹೇಳಿದಾಗ ಎಲ್ಲಿಗೂ ಇಲ್ಲ ಅಂತ ಹೇಳಿಲ್ಲ. ಎಲ್ಲದಕ್ಕೂ ಸಕಾರಾತ್ಮಕ ಉತ್ತರನೇ ಸಿಕ್ಕಿದೆ. ಅವರು ಕೂಡ ನನಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾರೆ. ಏನೇ ಆಗಬೇಕು, ಹೋಗಬೇಕಲ್ವ ನೀನು, ನಾಳೆ ಹೋಗಬೇಕಲ್ವ ಅಂತ. ಅಣ್ಣ ಅಂತೂ ಅಮರನಾಥಿಗೆ ಹೋಗಬೇಕಾದ್ರೆ
ನೀನು ಅಲ್ಲಿವರೆಗೂ ಒಬ್ಬಳೆ ಅಲ್ವಾ ಹೋಗೋದು, ಹಂಗಿದ್ರೆ ನಡಿ, ಸೂಟ್ಕೇಸ್ ಎಲ್ಲ ಇತ್ತಲ್ಲ ವಿಮಾನದ ಪ್ರಯಾಣ, ಹಾಗಾಗಿ ಬಿಟ್ಬಾರೋ ನನಗೆ ಇದಕ್ಕೆ ವಿಮಾನ ನಿಲ್ದಾಣದವರೆಗೂ ಅಂತ ಹೇಳಿದ್ರೆ, ಆ ಅಣ್ಣ ಹೇಳಿದ್ದು ನೀನು ಒಬ್ಬಳೆ ತಾನೇ ಹೋಗಬೇಕು, ಮನೆಯಿಂದನೇ ಒಬ್ಬಳೆ ಹೋಗುವಂತ, ಮನೆಯಿಂದನೂ ಒಬ್ಬಳೇನೆ ಹೋಗಿ. ಹಾಗಿತ್ತು, ಅವರದೆಲ್ಲರದು ಪ್ರೋತ್ಸಾಹ ಇತ್ತು. ಬಂದಾಗ ಕೂಡ ಅಮ್ಮನಿಗಂತೂ ತುಂಬ ಖುಷಿಯಾಗೋಗಿತ್ತು, ಮುಗಿಸ್ಕೊಂಡು ಬಂದ್ಲು ಅಂತ ಕಾಯ್ತಾ ಇದ್ರು ಅವರೂ. ಎಷ್ಟು 8 ದಿನಗಳ ಕಾಲ ಹೋಗಿದ್ದೆ ನಾನು, ಯಾವತ್ತೂ ಅಷ್ಟು ದಿನ ಬಿಟ್ಟು ಹೋಗಿರಲಿಲ್ಲ, ಹಾಗಾಗಿ ಅವರು ಕಾಯ್ತಾ ಇದ್ರು ಖುಷಿಯಿಂದಾನೆ. ಹೆಚ್ಚೇನೂ ವ್ಯತ್ಯಾಸ ಏನಿರಲಿಲ್ಲ, ನಾರ್ಮಲ್ಲಾಗಿನೇ ಅವ್ರು ನನ್ನನ್ನು ಬರಮಾಡಿಕೊಂಡ್ರು. ಆದರೂ ಅಮ್ಮನಿಗೆ, ಅಮ್ಮ ಯಾವತ್ತೂ ಹೊರಗಡೆ ಹೋದವರಲ್ಲ, ಇಷ್ಟು ದೂರ ಅಂತೂ ಹೋದವರಲ್ಲ, ಇಲ್ಲ ಅಪ್ಪನ ಜೊತೆ, ಇಲ್ಲ ಅಣ್ಣನ ಜೊತೆ, ಇಲ್ಲ ನನ್ನ ಜೊತೆಗೆ, ಯಾರ್ದಾದ್ರು ಜೊತೆಗೆ ಹೋದಂಥವ್ರು. ಅವರಿಗೆ ಒಂದು ರೀತಿಯಲ್ಲಿ ಹೆಮ್ಮೆ, ಮಗಳೇನೋ ಮಾಡ್ತಾ ಇದ್ದಾಳೆ, ಏನೋ ಮಾಡಲಿ ಅಂತ ಹೇಳಿ ಈಗಲೂ ಪ್ರೋತ್ಸಾಹ ಅವರಿಂದ ಸಿಗ್ತಾ ಇದೆ. Please subscribe to our channel. Click on the bell icon for the latest notification.